ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ರಿಟರ್ನ್ ಫ್ಲೈಟು 15th May 2024, ಗೊತ್ತಾಯ್ತಾ? 12:05 ಜಸ್ಟ್ ಪ್ಲೇಟ್, ಓಕೆ ಪ್ಲೇಟ್ ಔಟ್. 12:05 ಮ್ಯೂನಿಕ್ ಅಲ್ಲಿನ ಟೈಮು. ಇಲ್ಲಿ ಮಧ್ಯರಾತ್ರಿ 12:30, ಅಂದರೆ 15 days ಆದಮೇಲೆ ರಿಟರ್ನ್. ಚಳ್ಳೆ ಹಣ್ಣಲ್ಲ ಈ ತಿನ್ಸಿರೋದು, ಮ್ಯೂನಿಚ್ ಅಲ್ಲ ಅದು, ಮ್ಯೂನಿಕ್, ಮ್ಯೂನಿಕ್ ಅಂತ. 15 ರಿಟರ್ನ್ ಟಿಕೆಟ್ ಬುಕ್ ಮಾಡ್ಕೊಂಡಿರೋದು. ವಿಸ್ತಾರ ನ್ಯೂಸ್ನಲ್ಲಿ ಪ್ರಜ್ವಲ್ ರೇವಣ್ಣ ಏರ್ ಟಿಕೆಟ್ ಪ್ರತಿ ಇದೆ, ಕಾಪಿ ನಿಮಗೆ ಸಿಕ್ಕಿದೆ. ಏರ್ ಟಿಕೆಟ್ ಕಾಪಿ ಪ್ರಕಾರ May 16 ಬೆಂಗಳೂರಿಗೆ ವಾಪಸ್. ಇನ್ನು 15 ಬೆಂಗಳೂರಿಗೆ ಪ್ರಜ್ವಲ್ ಬರೋದಿಲ್ಲ. ನೀವು ರಿಟರ್ನ್ ಟಿಕೆಟ್ ಬುಕ್ ಮಾಡಲೇಬೇಕು ಯುರೋಪ್ಗೆ, ಇಲ್ಲಾಂತಂದ್ರೆ ವೀಸಾ ಕೂಡ ಅಪ್ರೂವ್ ಆಗಲ್ಲ ನಿಮಗೆ. ಬಟ್ ಅವ್ರು ಯಾಕೆ ಆ ಥರ, ನೀವು ಅಲ್ಲಿ ಅಲ್ಲಿ ಇದ್ಬಿಟ್ಟು ನೀವು ಅಲ್ಲಿ ಅಲ್ಲೇ ಇದ್ಕೊಂಡ್ಬಿಟ್ರೆ ಅಂತ. ನೀವು ಯಾವುದೇ ಕಂಟ್ರಿಗೆ ಹೋದರೂ ಕೂಡ ಅಷ್ಟೇ, ಎಕ್ಸೆಪ್ಟ್ ಫ್ಯೂ ಕಂಟ್ರೀಸ್. ಸ್ಪಷ್ಟವಾಗಿ ನಿಮ್ಗೆ ಹೇಳ್ತೀನಿ ಕೇಳಿ, ಇದನ್ನು ಯಾಕೆ ಅಂತ ಹೇಳ್ತೀನಿ ಕೇಳಿ. ರಿಟರ್ನ್ ಟಿಕೆಟ್ ಯಾಕೆ ಬುಕ್ ಆಗಬೇಕು ಅಂತಂದರೆ, ನಿಮಗೆ ಟ್ರಾವೆಲ್ ವೀಸಾ, ಟೂರಿಸ್ಟ್ ವೀಸಾ ಅಂತಂದರೆ ನಿಮಗೆ 90 ವ್ಯಾಲಿಡಿಟಿ ಇರುತ್ತೆ. ಓಕೆ, ಗೊತ್ತಾಯ್ತಾ? ನೀವು ಅಲ್ಲಿ ಸ್ಪಷ್ಟವಾಗಿ ತೋರಿಸ್ಬೇಕು ಯಾವಾಗ ಹೋಗ್ತೀರಿ ಯಾವಾಗ ಬರ್ತೀರಿ ಅಂತ ತೋರಿಸ್ಬೇಕು. ಭಾಳ ಜನ ಅದನ್ನು ಡಮ್ಮಿ ಟಿಕೆಟ್ ಥರ ಕೂಡ ಮಾಡ್ತಾರೆ. ಅಂದರೆ ಏನು, ಕೆಲವು ವೆಬ್ಸೈಟ್ಗಳಿದ್ದಾವೆ ಅದರಲ್ಲಿ ಡಮ್ಮಿ ಟಿಕೆಟ್ಸ್ ಅಂತ ಮಾಡಿಬಿಡ್ತಾರೆ ಅದನ್ನು. ಅಂದರೆ ಯಾವುದೋ ಒಂದು ಟಿಕೆಟ್ ಬುಕ್ ಮಾಡ್ದಂಗೆ ಮಾಡಿ ತೋರಿಸ್ಬಿಡ್ತಾರೆ ಅದನ್ನು. ಅದು ಒರಿಜಿನಲ್ ಟಿಕೆಟ್ ಆಗಿರೋದಿಲ್ಲ, ಯಾಕೆಂತಂದರೆ ಅವರಿಗೆ ಹೋಗುವ ಡೇಟ್ನ ಕನ್ಫರ್ಮೇಷನ್ ಇರೋದಿಲ್ಲ. ಗೊತ್ತಾಯ್ತಾ? ಇದು ಭಾಳ ಸ್ಪಷ್ಟ, ಭಾಳ ನೇರ, ಭಾಳ ಕ್ಲಿಯರಾಗಿ ಕಾಣಿಸ್ತಾ ಇದೆ ನಮಗೆ. ಇದು ಚಳ್ಳೆ ಹಣ್ಣೆಲ್ಲ ತಿನ್ನಿಸಿರೋದು, ಚಳ್ಳೆ ಹಣ್ಣು, ಹುಣಸೆ ಹಣ್ಣು, ಮಾವಿನಣ್ಣು ಎಲ್ಲ ಮಿಕ್ಸ್ ಮಾಡಿ ತಿನ್ನಿಸಿರೋದು. ದಿಸ್ ಇಸ್ ರಿಡಿಕ್ಯುಲಸ್. ಇದೇ ಸುದ್ದಿಯನ್ನು, ಇನ್ಫ್ಯಾಕ್ಟ್ ಐ ವುಡ್ ಕ್ಲೇಮ್, ಫ್ರಾಂಕ್ಫರ್ಟ್ ಇಳಿದಿದ್ದಾರೆ ಅಂತ ಹೇಳಲಾಗ್ತಾ ಇತ್ತು. ಬಟ್ ಅದಾದ ನಂತರದಲ್ಲಿ ಒಂದು ಮಾಹಿತಿ ನಮಗೆ ಸಿಕ್ಕಿದೇನು ಅಂತಂದರೆ, ಫ್ರಾಂಕ್ಫರ್ಟಿಂದ ಹ್ಯಾಸ್ ಟ್ರಾವೆಲ್ ಟು ಮ್ಯೂನಿಕ್ ಅನ್ನುವ ಮಾಹಿತಿಯನ್ನು ಕೊಟ್ಟಿದ್ದು ಭಾಳ ಸ್ಪಷ್ಟವಾಗಿ, ಭಾಳ 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 ಸ್ಪಷ್ಟವಾಗಿ ಮ್ಯೂನಿಕ್ಗೆ ಅವ್ರು ಹೋಗಿದ್ದಾರೆ ಅಂತ ಹೇಳಿದ್ದು ವಿಸ್ತಾರ ನ್ಯೂಸ್. ಮ್ಯೂನಿಕ್ ಈಸ್ ಅನದರ್ ಸಿಟಿ. ಇಲ್ಲಿ ನೋಡಿ, ಡಾಯ್ಚೆ ಲುಫ್ತಾನ್ಸಾ AG LH765, ಕನ್ಫರ್ಮೇಷನ್ ನಂಬರ್ 5KSYQX. ಗೊತ್ತಾಗ್ತಾ ಇದೆಯಾ? ಏರ್ಪೋರ್ಟ್ ಇನ್ಫೋ, ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಬೆಂಗಳೂರು, ಮ್ಯೂನಿಕ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಮ್ಯೂನಿಕ್ ಡಾಯ್ಚ್. ಭಾಳ ಸ್ಪಷ್ಟ, Terminal 2. ಸೊ 15 ಈ ಮನುಷ್ಯ ಬರಂಗೆ ಕಾಣಿಸ್ತಾ ಇಲ್ಲ. 15 ಈ ಮನುಷ್ಯ ಬರ್ತಾನೆ ಅಂತ ಅನ್ನಿಸ್ತಾ ಇಲ್ಲ. ಇಂಡಿಯಾ ಟುಡೇ ಅವರು ತೆಗೆದಿರೋದಿದು, ಥ್ಯಾಂಕ್ಸ್ ಟು ಇಂಡಿಯಾ ಟುಡೇ. ಆದರೆ ಟುಡೇ ನಮಗಿವತ್ತೇನು ಗೊತ್ತಾಗ್ತಾ ಇದೆ ಅಂತಂದರೆ, ಎಲ್ಲ ಹಣ್ಣುಗಳನ್ನು ಒಟ್ಟಿಗೆ ಸೇರಿಸಿ ತಿನ್ನಿಸಿರುವ ರಸಾಯನ ಇದು. ಹಿ ವಿಲ್ ನಾಟ್ ಕಮ್ ಬ್ಯಾಕ್ ಇನ್ 7 ಅಷ್ಟರಲ್ಲಿ ಏನು ಮಾಡಬೇಕು ಹಾಗಾದರೆ, ಭಾರತ ಸರ್ಕಾರ ಶುಡ್ ಕಾಂಟ್ಯಾಕ್ಟ್ ದಿ ಇಂಡಿಯನ್ ಎಂಬಸಿ ಆ್ಯಂಡ್ ದಿ ಜರ್ಮನ್ ಎಂಬಸಿ. ಇಲ್ಲಿ ಇನ್ನೊಂದಿದೆ, ಅದನ್ನು ಹೇಳ್ಬಿಡ್ತೀನಿ. ಯುರೋಪ್ ನಿಮಗೆ ಎಷ್ಟು ಚಿಕ್ಕದು ಅಂತಂದರೆ, ನೀವು ಇನ್ನೊಂದು ದೇಶಕ್ಕೆ 1 ಹೋಗ್ಬಿಡ್ಬೋದು ಟ್ರೈನಲ್ಲಿ. ನೀವು ಜರ್ಮನಿ ಇಳಿತಿದ್ದೀರಿ ಅಂತಂದರೆ ಫ್ರಾಂಕ್ಫರ್ಟಿಂದ ಆಸ್ಟ್ರಿಯಾಗೆ 1:15 ನಿಮಗೆ ಇನ್ ಟ್ರೈನ್. ಆಸ್ಟ್ರಿಯಾ ಇಸ್ ಅನದರ್ ನೇಷನ್, ಕಂಟ್ರಿ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರಿ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಅಲ್ಲಿಂದ ಸ್ವಿಟ್ಜರ್ಲ್ಯಾಂಡ್ಗೆ ನಿಮ್ಗೆ 1.5 ಪ್ರಯಾಣ, 2.5 ಪ್ರಯಾಣ. ಅಲ್ಲಿಂದ ನೀವು ಪ್ಯಾರಿಸ್ ಹೋಗ್ತೀರಿ ಅಂತಂದರೆ ನಿಮಗೆ ಟ್ರೈನ್ನಲ್ಲಿ 1:30-7 ಪ್ರಯಾಣ. ಅಥವಾ ಫ್ಲೈಟಲ್ಲಿ ಹೋಗ್ತೀರಿ ಅಂತಂದರೆ ನಿಮಗೆ ನಾಟ್ ಇವನ್ 1 ಪ್ರಯಾಣ. ಗೊತ್ತಾಯ್ತಾ? ನೀವು ಶೆಂಜನ್ ವೀಸಾ ನಿಮ್ಮ ಹತ್ರ ಇದೆ ಅಂತಂದರೆ, ಶೆಂಜನ್ ಅಂದರೆ ಶೆಂಜನ್ ಬೇಸ್ಡ್ ಕಂಟ್ರಿ, ಸುಮಾರು ದೇಶಗಳು ಒಟ್ಟಾಗಿ ಒಂದೇ ವೀಸಾ. ನೀವು ಜರ್ಮನಿಗೆ ಹೋಗ್ತೀರಿ ಅಂತ ಮಾತ್ರಕ್ಕೆ ಜರ್ಮನಿಲೇ ಉಳ್ಕೊಂಡ್ಬಿಡ್ಬೇಕು ಅಂತೇನಲ್ಲ, ಯಾವ ದೇಶಕ್ಕಾದರೂ ಯುರೋಪ್ನಲ್ಲಿ ಹೋಗ್ಬೋದು. ಮುಂಚೆ UK ಕೂಡ ಯುರೋಪ್ನ ಭಾಗವೇ ಆಗಿತ್ತು, ಈಗ UKಗೆ ಸಪ್ರೇಟ್ ವೀಸಾ ಬೇಕು ಬ್ರೆಕ್ಸಿಟ್ ಮಾಡ್ಕೊಂಡ್ಮೇಲೆ. ಮುಂಚೆನೂ ಬೇಕಾಗ್ತಾ ಇತ್ತು, ಇಲ್ಲ ಅಂತಲ್ಲ, ಈಗ UKಗೆ ಸಪ್ರೇಟ್ ವೀಸಾ ಬೇಕು. ಗೊತ್ತಾಯ್ತಾ? ಬಿಕಾಸ್ UK ಇಸ್ ನಾಟ್ ಅ ಪಾರ್ಟ್ ಆಫ್ ಯುರೋಪ್ ಎನಿಮೋರ್. ನೀವು ಯಾವ ಲಕ್ಸಂಬರ್ಗ್ ಹೋಗ್ಬೋದು, ಫ್ರಾನ್ಸ್ಗೆ ಹೋಗ್ಬೋದು, ಯಾವ ದೇಶಕ್ಕೆ ಬೇಕಾದರೂ ಅಲ್ಲಿಂದ ಸ್ಪೇನ್ಗೆ ಹೋಗ್ಬೋದು, ಗ್ರೀಸ್ಗೆ ಹೋಗ್ಬೋದು, ನೀವು ಎನಿ ಕಂಟ್ರಿ, ನೆದರ್ಲೆಂಡ್ಸ್ಗೆ ಹೋಗ್ಬೋದು ನೀವು, ಎನಿ ಕಂಟ್ರಿ ಫಾರ್ ದಿ ಮ್ಯಾಟರ್ ಆಫ್ ಫ್ಯಾಕ್ಟ್, ವಿತ್ ಇನ್ ಫ್ಯೂ ಅವರ್ಸ್. ಬಸ್ಸಲ್ಲೇ ಹೋಗ್ಬಿಡ್ಬೋದ್ರಿ, ಇನ್ನೊಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಮೈಸೂರಿಗೆ ಹೋದಂಗೆ 1.5 ಗಂಟೆಲಿ ಹೋಗ್ಬಿಡ್ಬೋದು ನೀವು.
ಐ ಆಮ್ ಟೆಲ್ಲಿಂಗ್ ಯು ಒನ್ ಆ್ಯಂಡ್ ಹಾಫ್ ಅವರ್ಸ್. ಹಾಗಾಗಿ ಇದು ಜರ್ಮನಿ ಅನ್ನೋ ಮಾತ್ರಕ್ಕೆ ಜರ್ಮನಿಲೇ ಹುಡುಕ್ತಾ ಕೂತ್ಕೊಳ್ಳೋಕ್ಕಾಗಲ್ಲ. ಸೊ ಇಸ್ ಟ್ರಾವೆಲಿಂಗ್ ಎವ್ರಿವೇರ್ ಹಿ ಮೇ ಬಿ ಟ್ರಾವೆಲಿಂಗ್ ಆ್ಯಂಡ್ ನೋಬಡಿ ವಿಲ್ ಆಸ್ಕ್ ಯು ಆಲ್ಸೋ. ಯಾರು ನಿಮ್ಮನ್ನು ಕೇಳಲ್ಲ. ನೀವು ಒಂದು ಅಸಲ ಶೆನ್ಝನ್ ವೀಸಾ ನಿಮ್ಮ ಹತ್ರ ಇದೆ ಅಂತಂದಾಗ ಶೆನ್ಝನ್ ವಲಯಕ್ಕೆ ಸಂಬಂಧಪಟ್ಟಂಥ ಹಲವು ದೇಶಗಳು ಆರಾಮಾಗಿ ಟ್ರಾವೆಲ್ ಫ್ರೀ ಆಗ್ಬೋದು. ಸ್ಟ್ಯಾಂಪಿಂಗ್ ಬೇಕಾಗಲ್ಲ ನಿಮಗೆ, ಏನು ಬೇಕಾಗಲ್ಲ, ಯು ವುಡ್ ನೀಡ್ ನಥಿಂಗ್. ಏನು ಬೇಕಾಗಲ್ಲ. ಜರ್ಮನಿಗೆ ಬರ್ತೀರಾ, ಎಂಟ್ರಿ ಸ್ಟ್ಯಾಂಪಿಂಗ್ ಸಿಗುತ್ತೆ. ಬೇರೆ ದೇಶಗಳಿಗೆ ಎಲ್ಲಿಗೆ ಬೇಕಾದರೂ ಹೋಗ್ಬೋದು ನೀವು ಅಲ್ಲಿಂದ. ಆಲ್ ಯು ನೀಡ್ ಈಸ್ ಅ ವೀಸಾ, ಶೆನ್ಝನ್ ವೀಸಾ, ದಟ್ಸ್ ಇಟ್. ಹಾಗಾಗಿ ಇವರು ಈ ಮನುಷ್ಯ ಜರ್ಮನಿಲೇ ಇದ್ದಾನೆ ಅಂತ ನನಗೇನು ಅನಿಸ್ಲಿಕ್ಕಿಲ್ಲ. ಲೆಟ್ಸ್ ಸೀ, ನೋಡೋಣ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ.